ಹೆಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ ನೆಸ್ಟ್. ಇದು ನಾನು ಸಟರ್ಡೆ ಈವ್ನಿಂಗಿಂದ ಶುರು ಮಾಡಿರೋದು, ಐ ಮೀನ್ 4:00 ಶುರು ಮಾಡಿದ್ದೀನಿ ಅನಿಸುತ್ತೆ ಈ ಬ್ಲಾಗ್ನ. ನಾನಿಲ್ಲಿ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೆ ಸಂಜೆಗೆ ಅಡುಗೆಗೆ ಅಂತೇಳಿ. ನಾನು ಸಂಜೆ ಟೈಮೇ ಮನೆಯೆಲ್ಲ ಒಂದ್ಸಲ ಕಸ ಗುಡಿಸೋದ್ರಿಂದ ಆ ಟೈಮಲ್ಲಿ ಸಾಂಬಾರು ಮಾಡಿಟ್ಬಿಟ್ರೆ ಆಮೇಲೆ ನೀಟಾಗಿ ಒಂದ್ಸಲ ಕಸ ಗುಡಿಸ್ಕೊಂಡು ಬಂದ್ಬಿಡ್ತೀನಿ. ಹಾಗಾಗಿ ಸಂಜೆನೇ ನಾನು ಇಲ್ಲಿ ಸಾಂಬಾರು ಮಾಡ್ತಾ ಇದ್ದೀನಿ. ನಾವು ಎಷ್ಟೋ ಜನಗಳನ್ನ ನೋಡ್ತೀವಿ, ಎಷ್ಟೋ ಥರ ಕುಕ್ಕಿಂಗ್ ಮಾಡುವಂಥವ್ರಾಗಿರ್ಬೋದು, ಮತ್ತು ತುಂಬ ಎಕ್ಸ್ಪರ್ಟ್ ಕುಕ್ಸ್ಗಳನ್ನೆಲ್ಲ ನಾವು ನೋಡ್ತೀವಿ. ಅದೇ ರೀತಿ ಕುಕ್ ಮಾಡಬೇಕಿದ್ರೆ ಎಲ್ಲನೂ ಕೂಡ ಇವಾಗ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ, ಈ ಪ್ರತಿಯೊಂದೂ ಕೂಡ ಹಚ್ಚಿಟ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿಟ್ಕೊಂಡು ನಂತರ ಸ್ಟವ್ನ ಹಚ್ತಾರೆ. ಅದು ಸುಮ್ಮನೆ ಟೈಮ್ ವೇಸ್ಟ್ ಅಂತ ಅನಿಸುತ್ತೆ. ನಾವು ಒಂದೊಂದು ಇವಾಗ ನೋಡಿ, ನಾನು ಇಲ್ಲಿ ಮಸಾಲೆ ರುಬ್ಕೊಂಡೆ, ನಂತರ ಇಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಕುಕ್ಕರಲ್ಲಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಅದು ಒಂದೊಂದೇ ನಾನು ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಟೊಮೆಟೊ ಹಚ್ಕೊಂಡೆ, ಆ ಟೊಮೆಟೊ ಹಾಕಿ ನಂತರ ಇವಾಗ ಇಲ್ಲಿ ನಾನು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಚ್ಕೊತಾ ಇದ್ದೀನಿ. ಇದು ಟೊಮೆಟೊ ಫ್ರೈ ಆಗೋಷ್ಟರಲ್ಲಿ ಆಲೂಗಡ್ಡೆ ಬದನೆಕಾಯಿ ಕೂಡ ಹಚ್ಕೊಂಡಾಗತ್ತೆ, ಅವಾಗ ಅದನ್ನು ಸೇರಿಸ್ಬೋದು. ಹಾಗೆ ಇನ್ ಬಿಟ್ವೀನ್ ನಾವು ಅಡುಗೆ ಮಾಡ್ಕೊಂಡೇ ಆ ಅಡುಗೆ ಮನೆ ಕೆಲಸನೂ ಕೂಡ ಮುಗಿಸ್ಕೊತೀನಿ. ಒಂದೇ ಕೆಲಸ ಸ್ಟವ್ ಮುಂದೆನೇ ನಿಂತ್ಕೊಂಡು ಸೌಟ್ ತೊಗೊಂಡು ಅದನ್ನೇ ತಿರುಗಿಸ್ಕೊಂಡು ಸ್ಟವ್ ಮುಂದೆನೇ ನಿಂತ್ಕೊಳ್ಳೋ ಬದಲು ಇನ್ ಬಿಟ್ವೀನ್ ಮಧ್ಯೆ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೊತಿದ್ರೆ ಅದು ಒಂದು ಕೆಲಸ ಅಂತ ಮಾಡೋ ಟೈಮು ತುಂಬ ಅಂದರೆ ತುಂಬ ಸೇವ್ ಆಗುತ್ತೆ. ಇವಾಗ ನಾವು ಅಡುಗೆ ಮಾಡ್ಬೇಕಾದ್ರೆ ಬರೀ ಅಡುಗೆನೇ ಮಾಡೋದು, ನಂತರ ಕ್ಲೀನಿಂಗೆ ಅಂತಲೇ ಒಂದಷ್ಟು ಟೈಮ್ ಕೊಡೋ ಬದಲು ಅಡುಗೆ ಮಾಡ್ಕೊಂಡೇ ಕ್ಲೀನಿಂಗ್ ಕೆಲಸನೂ ಕೂಡ ತುಂಬ ಈಸಿಯಾಗಿ ಮುಗಿಸ್ಕೊಬೋದು. ನೋಡಿ, ನಾನು ಇವಾಗಿಲ್ಲಿ ಪ್ರತಿಯೊಂದೂ ಕೂಡ ನಾನೇನು ಕೂಡ ರೆಡಿ ಮಾಡಿಟ್ಕೊಂಡಿಲ್ಲ. ಹಿಂಗೆ ಮಸಾಲೆನೂ ಅಷ್ಟೇ, ನಾನು ಇದನ್ನೆಲ್ಲ ಫ್ರೈ ಮಾಡಬೇಕಾದ್ರೆ ಪ್ರತಿಯೊಂದೂ ಕೂಡ ಅಲ್ಲಲ್ಲೇ ಡಬ್ಬದಲ್ಲಿ ತೆಗೆದೇ ಹಾಕಿದೆ, ಮತ್ತು ಒಂದು ಫ್ರೈ ಆಗೋಷ್ಟರಲ್ಲಿ ಇನ್ನೊಂದು ರೆಡಿ ಮಾಡಿಕೊಂಡು ಮಸಾಲೆ ರೆಡಿ ಮಾಡಿಕೊಂಡೆ. ನಂತರ ನೋಡಿ, ಇವಾಗ ನಾನಿಲ್ಲಿ ಒಗ್ಗರಣೆ ಎಲ್ಲ ಹಾಕಿ ಮೊಳಕೆ ಕಟ್ಟಿದ ಕಾಳನ್ನ ಒಗ್ಗರಣೆಗೆ ಹಾಕಿದ್ದೀನಿ, ಅದು ಫ್ರೈ ಆಗೋಷ್ಟರಲ್ಲಿ ಇವಾಗ ಮಸಾಲೆನೂ ಕೂಡ ರುಬ್ಬಿಟ್ಕೊತೀನಿ. ಹೀಗೆ ಪ್ರತಿಯೊಂದು ಕೂಡ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಅಲ್ಲಿ ಟೈಮು ಕೂಡ ಸೇವ್ ಆಗುತ್ತೆ, ಎನರ್ಜಿ ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ನಾನಿಲ್ಲಿ ಮಸಾಲೆನ ರುಬ್ತಾ ಇದ್ದೀನಿ. ಇದು ರುಬ್ಬಿದ ನಂತರ ಮಸಾಲೆನೆಲ್ಲ ಸೇರಿಸಿ ನಂತರ ಅಡುಗೆ ಮನೆಯೂ ಕೂಡ ನಾನು ಕ್ಲೀನ್ ಮಾಡ್ಕೊತೀನಿ. ಈಗ ಇನ್ ಬಿಟ್ವೀನ್ ಅದು ಮಿಕ್ಸಿ ಪಾಡಿಗೆ ಮಿಕ್ಸಿ ರನ್ ಆಗ್ತಾ ಇರುತ್ತೆ. ನೋಡಿ, ಈಗ ಮಿಕ್ಸಿ ರನ್ ಆಗ್ತಿದೆ. ಆ್ಯಕ್ಚುಲಿ ನಾನು ಮಧ್ಯೆ ಇಲ್ಲಿ ಸಾಂಬಾರ್ದು ಒಗ್ಗರಣೆ ಏನಿದೆ ಅದನ್ನು ತಿರುಗಿಸ್ಕೊತಾ ಇರೋದಾಗಿರ್ಬೋದು, ಮತ್ತು ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡ್ಕೋಬೋದು, ಮತ್ತು ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹೀಗೆ ಇನ್ ಬಿಟ್ವೀನ್ ಮಧ್ಯೆ ನಾವು ಏನು ಮಾಡ್ಬೋದು ಅದನ್ನೆಲ್ಲ ಮಾಡ್ಬೋದು. ಮಿಕ್ಸಿ ಜಾರ್ದು ರಬ್ಬರ್ ಕರೆಕ್ಟಾಗಿದ್ದು ನಾವು ಅದನ್ನು ಚೆನ್ನಾಗಿ ಮೈಂಟೈನ್ ಮಾಡ್ತಿದ್ದು. ನೋಡಿ, ಇವಾಗ ಅದ್ರ ಪಾಡ್ಗೆ ಅದು ರುಬ್ತಿದೆ, ಅಕಸ್ಮಾತ್ ಅದು ರಬ್ಬರ್ ಏನಾದರೂ ಸರಿ ಇಲ್ಲ ಅಂತ ಅಂದಿದ್ರೆ ನಾನು ಇದನ್ನ ಹಂಗೆ ಬಿಡೋಕ್ಕಾಗ್ತಿರ್ಲಿಲ್ಲ, ಹೊರಗಡೆ ಎಲ್ಲ ಮಸಾಲೆ ಎಲ್ಲ ಹೊರಗಡೆ ಬರೋದು. ನೋಡಿ, ನಾನು ಇವಾಗ ಇಲ್ಲೆಲ್ಲ ಸ್ಲ್ಯಾಬೆಲ್ಲ ಒಂದು 50% ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ, ಹಾಗೆ ಸ್ಟವ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ ಬಿಟ್ವೀನ್ ಅದು ನುಣ್ಣಗಾಗಿದೆಯಾ ಅಥವಾ ಅದಕ್ಕೆ ನೀರು ಅವಶ್ಯಕತೆ ಇದೆಯಾ ಮಿಕ್ಸಿಲಿ ಅದನ್ನು ಕೂಡ ನಾನು ಚೆಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಒಗ್ಗರಣೆಗೆ ಹಾಕಿರುವಂತಹ ಕಾಳು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಏನಿದೆ ಅದು ಸೀದೋಗ್ಬಿಡುತ್ತೆ, ಹಾಗಾಗಿ ಅದನ್ನು ಅವಾಗವಾಗ ತಿರುಗಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಕೆಲಸಗಳನ್ನು ಕೂಡ ನಾನಿಲ್ಲಿ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೀನಿ. ನಂತರ ಇನ್ನೂ ಮಸಾಲೆ ರುಬ್ಬಬೇಕು, ಅದನ್ನು ನುಣ್ಣಗಾಗಬೇಕು, ಹಾಗಾಗಿ ನಾನು ಒಂದಷ್ಟು ಪಾತ್ರೆಗಳಾಗಿತ್ತು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಈಗ ನಾನು ಸ್ಲ್ಯಾಬ್ ಮೇಲೆ ಜೋಡಿಸ್ಕೊತಾ ಇದ್ದೀನಿ. ನೋಡಿ, ಇದನ್ನು ನಂತರ ನಾನು ಈಗ ಇದನ್ನು ಮಸಾಲೆ ನುಣ್ಣಗಾದ್ಮೇಲೆ ನಂತರ ಪಾತ್ರೆನ ಉಜ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನೋಡಿ, ಮಸಾಲೆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೊಂಡೆ, ಇವಾಗ ಮಸಾಲೆ ರೆಡಿಯಾಗಿದೆ. ಇವಾಗ ಇದನ್ನು ಕುಕ್ಕರ್ಗೆ ಹಾಕಿ ನಂತರ ನಾನು ಪಾತ್ರೆಗಳನ್ನ ತೊಳ್ಕೊತೀನಿ. ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಕೆಲಸಗಳನ್ನ ಆದಷ್ಟು ಸುಲಭ ಮಾಡ್ಕೊಂಡು ಮಾಡಬೇಕು. ತುಂಬ ಸ್ಟ್ರೆಸ್ ತೊಗೋಬಾರ್ದು, ಇಷ್ಟಪಟ್ಟು ಮಾಡಬೇಕು ಯಾವುದೇ ಕೆಲಸ ಮಾಡಿದ್ರೂ ಕೂಡ. ತುಂಬ ಸ್ಟ್ರೆಸ್ ತೊಗೊಂಡು ಯಾರಪ್ಪ ಮಾಡ್ತಾರೆ, ಯಾವಾಗಪ್ಪ ಮುಗಿಸೋದು ಅನ್ನೋ ಸ್ಟ್ರೆಸ್ ತಲೆಯಲ್ಲಿ ಬಂದುಬಿಟ್ರೆ ಆ ಕೆಲಸಕ್ಕೆ ಹೋಗೋದಕ್ಕೆ ಬೇಜಾರಾಗುತ್ತೆ. ಯಾವಾಗಲೂ ಅಷ್ಟೇ ತುಂಬ ಫ್ರೀಯಾಗಿ ಮಾಡಬೇಕು ಅಡುಗೆ ಕೆಲಸನ. ಹೌದಲ್ವಾ, ನಾನು ಅಡುಗೆ ಮಾಡ್ತೀನಿ, ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ, ಇವತ್ತು ನನ್ನ ಮಕ್ಕಳಿಗೆ ನನ್ನ ಹಸ್ಬೆಂಡ್ಗೆ ಒಳ್ಳೊಳ್ಳೆ ಅಡುಗೆ ಮಾಡಿಕೊಡ್ಬೇಕು, ತುಂಬ ಟೇಸ್ಟಿಯಾಗಿ ಮಾಡಬೇಕು ಅನ್ನೋದು ಒಂದು ನಾವು ಮೈಂಡ್ ಸೆಟ್ ಮಾಡ್ಕೋಬೇಕು. ಆವಾಗ ಎಲ್ಲ ಅಡುಗೆನೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ, ನಮಗೂ ಕೂಡ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಕೂಡ ಬರುತ್ತೆ. ಕುಕ್ಕಿಂಗಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇರಲ್ವೋ ಅವರು ಈ ಥರ ಮೋಟಿವೇಟ್ ಆಗಬೇಕು. ನನ್ನ ಮಕ್ಕಳಿಗೆ ನನ್ನ ಹಸ್ಬೆಂಡ್ಗೆ ನಾನು ಒಳ್ಳೆ ಅಡುಗೆ ಮಾಡಿಕೊಡ್ಬೇಕು, ಹೆಲ್ದಿ ಫುಡ್ ಮಾಡಿಕೊಡ್ಬೇಕು ಅನ್ನೋ ಇನ್ಸ್ಪಿರೇಷನ್ ತೊಗೊಂಡು ನಾವು ಅಡುಗೆ ಮಾಡೋದ್ರಿಂದ ಅಡುಗೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು
ಹೆಲ್ತು ಕೂಡ ಚೆನ್ನಾಗಿರುತ್ತೆ, ನಮಗೂ ಕೂಡ ಅದರಲ್ಲಿ ಇಂಟ್ರೆಸ್ಟ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಅಡುಗೆ ಮನೆ ಕೆಲಸ ಅಂದ್ರೇ ಬೋರಿಂಗ್ ಕೆಲಸ, ಅಡುಗೆ ಮಾಡಿಬಿಡೋದು ಅದೆಲ್ಲ ಅಲ್ಲಲ್ಲೇ ಬಿಸಾಕ್ಬಿಡೋದು, ನಂತರ ಯಾವಾಗಲೂ ಕ್ಲೀನ್ ಮಾಡ್ಕೊಳ್ಳೋಣ ಯಾವಾಗಲೂ ಮಾಡೋಣ ಅಂತ ಅದನ್ನು ಹಾಗಾಗೆ ಬಿಡೋದು. ಆ ಥರ ಮಾಡೋ ಬದಲು ಅಡುಗೆ ಮಾಡಿಕೊಂಡೇ ನಾವು ಎಷ್ಟೋ ಕೆಲಸಗಳನ್ನ ಮುಗಿಸ್ಕೋಬೋದು. ನಾವಿಲ್ಲಿ ಕುಕ್ಕರ್ನ ಕೂಗೋದಕ್ಕೆ ಇಟ್ಟಿದ್ದೀನಿ, ಆ ಕುಕ್ಕರ್ ಕೂಗೋ ಅಷ್ಟರಲ್ಲಿ ಅಡುಗೆ ಮನೆ ಪೂರ್ತಿಯಾಗಿ ನಾನು ಕ್ಲೀನ್ ಮಾಡ್ಕೊತೀನಿ. ಇವಾಗ ನೋಡಿ ಮಿಕ್ಸಿ ತೊಗೊಂಡಿದ್ದೆ ಮಸಾಲೆ ರುಬ್ಬೋದಕ್ಕೆ ಅಂತೇಳಿ, ಇವಾಗ ಮಿಕ್ಸಿನ ತಕ್ಷಣವೇ ನಾನು ಕ್ಲೀನ್ ಮಾಡಿ ಅದನ್ನು ಎತ್ತಿಟ್ಕೊತೀನಿ. ನಂತರ ಇವಾಗ ಇಲ್ಲಿ ತೊಳೆದಿಟ್ಕೊಂಡಿರುವಂತಹ ಪಾತ್ರೆಗಳೇನಿದೆ ಅದನ್ನೆಲ್ಲ ನೀಟಾಗಿ ಉಜ್ಜಿ ಅದನ್ನು ಕೂಡ ನಾನು ಇವಾಗ ಕುಕ್ಕರ್ ವಿಷಿಲ್ ಬರೋ ಅಷ್ಟರಲ್ಲಿ ಈ ಕೆಲಸನೂ ಕೂಡ ಮುಗಿಸ್ಕೊಂಡ್ರೆ ನನಗೆ ಅಡುಗೆ ಮನೆ ಕೆಲಸ ಕಂಪ್ಲೀಟಾಗಿ ಮುಗ್ದೋಗುತ್ತೆ. ನಂತರ ನೀಟಾಗಿ ನಾನು ಕಸನ ಗುಡಿಸ್ಕೊಬೋದು. ಹೀಗೆ ಪ್ರತಿಯೊಂದು ಕೆಲಸಕ್ಕೂ ಅಷ್ಟೇ ಒಂದು ಪ್ಲ್ಯಾನ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕೆಲಸನೂ ತುಂಬ ಈಸಿಯಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನು ಈಗ ಪಾತ್ರೆ ಎಲ್ಲ ಉಜ್ಜಿ ಸಿಂಕ್ ಒಳಗಡೆ ಹಾಕ್ಕೊಂಡಿದ್ದೀನಿ. ನಾನು ಯಾವಾಗಲೂ ಅಷ್ಟೇ ಸಿಂಕಲ್ಲಿ ಪಾತ್ರೆಯನ್ನು ಇಟ್ಕೊಂಡು ಈಗ ಏನಾಗಿ ಸಾಂಬಾರ್ದಾಗಿರುತ್ತೆ ಅಥವಾ ತಿಂಡಿ ತಿಂದಿರ್ತೀವಿ ಅದೇ ಪಾತ್ರೆ ಒಳಗಡೆ ಪಾತ್ರೆನ ಉಜ್ಜಿ ಉಜ್ಜಿ ಹಾಕೊಳ್ಳೋ ಬದಲು ಪಾತ್ರೆನೆಲ್ಲ ನೀಟಾಗಿ ಒಂದ್ಸಲ ನೀರಲ್ಲಿ ವಾಶ್ ಮಾಡಿಕೊಂಡು ಸ್ಲ್ಯಾಬ್ ಮೇಲೆ ಎತ್ತಿಟ್ಕೊಳ್ಳಿ. ನಂತರ ಸ್ಲ್ಯಾಬ್ನೆಲ್ಲ ನೀಟಾಗಿ ಸಿಂಕ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಪಾತ್ರೆನೆಲ್ಲ ಉಜ್ಜಿ ನಂತರ ಸಿಂಕಲ್ಲಿ ಹಾಕ್ಕೊಂಡು ನೀಟಾಗಿ ತೊಳೆದ್ರೆ ಸಿಂಕು ಕೂಡ ತುಂಬ ಕ್ಲೀನ್ ಆಗುತ್ತೆ, ಮತ್ತು ನೀರೆಲ್ಲೂ ಅಲ್ಲಿ ಸ್ಟಕ್ ಆಗೋದಿಲ್ಲ, ನೀರು ಕೂಡ ನೀಟಾಗಿ ಫ್ಲೋ ಆಗುತ್ತೆ. ಯಾಕಂದರೆ ನಾವು ಸಿಂಕ್ ಈಗಾಗಲೇ ನೀಟಾಗಿ ಕ್ಲೀನ್ ಮಾಡಿರೋದ್ರಿಂದ ನಾವು ಪಾತ್ರೆ ತೊಳೆಯೋಷ್ಟರಲ್ಲಿ ಸಿಂಕು ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗಿರುತ್ತೆ. ನಂತರ ಅಲ್ಲೆಲ್ಲ ನೀಟಾಗಿ ಒರೆಸ್ಕೊಂಬಿಟ್ರೆ ಮುಗಿಯುತ್ತೆ. ಸಿಂಕ್ದು ತುಂಬ ಕೆಲಸ ಅನ್ಸೋದಿಲ್ಲ. ನಾವು ಎಂಜಿಲೋ ಪಾತ್ರೆಗಳು ಅದರಲ್ಲೇ ಮತ್ತು ಉಜ್ಜಿ ಉಜ್ಜಿ ಹಾಕೋ ಸೋಪಲ್ಲಿ ಉಜ್ಜಿ ಮತ್ತು ಅದರೊಳಗಡೆ ಹಾಕೋದು ಅದೆಲ್ಲ ನೀಟಾಗಿ ಪಾತ್ರೆಗಳು ಕ್ಲೀನ್ ಆಗೋಲ್ಲ, ಜಿಡ್ಡಂಶ ಎಲ್ಲ ಹಾಗಾಗೆ ಇರುತ್ತೆ. ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿ ಆಗುತ್ತೆ. ನೋಡಿ, ನಾನು ಇವಾಗ ಇಲ್ಲ ಪಾತ್ರೆ ಎಲ್ಲ ತೊಳೆದಿದ್ದಾಗಿದೆ, ಇಲ್ಲಿ ಸಿಂಕ್ ಸುತ್ತ ಎಲ್ಲ ನೀಟಾಗಿ ನೀರೆಲ್ಲ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಒರೆಸ್ಕೊಂಡು ಇನ್ನೊಂದ್ಸಲ ನೀಟಾಗಿ ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಈಗ ಕಂಪ್ಲೀಟಾಗಿ ಅಡುಗೆ ಮನೆ ಕೆಲಸ ಮುಗಿದಿದೆ. ನೋಡಿ, ಹೀಗೆ ಸಾಂಬಾರು ಆಗೋಷ್ಟರಲ್ಲಿ ಅಡುಗೆ ಮನೆ ಕ್ಲೀನಿಂಗು ಮುಗೀತು, ಪಾತ್ರೆ ಎಲ್ಲ ತೊಳೆದಿದ್ದು ಮುಗೀತು. ಈ ಥರ ಇನ್ಸ್ಪಿರೇಷನ್ ತೊಗೊಂಡು ನಾವೇ ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ಯಾವುದೇ ಕೆಲಸ ಕಷ್ಟವೂ ಆಗೋದಿಲ್ಲ, ತುಂಬ ಹಿಂಸೆ ಅಂತಲೂ ಅನ್ಸೋದಿಲ್ಲ, ಎಲ್ಲನೂ ಇಷ್ಟಪಟ್ಟು ತುಂಬ ಖುಷಿಯಾಗಿ ಮಾಡ್ಕೋಬೋದು ಇದೇ ರೀತಿ. ನಂತರ ನಾನಿಲ್ಲಿ ಒಂದು ಸ್ಪೆಷಲ್ ರೆಸಿಪಿನ ರೆಡಿ ಮಾಡ್ತಾ ಇದ್ದೀನಿ. ಅದೇನಂತಂದರೆ ಹಾಮ್ ಪಾಪಡ್ ಅಂತ. ಹಾಮ್ ಪಾಪಡು ಸುಮಾರು ಜನಕ್ಕೆ ಗೊತ್ತಿರ್ಬೋದು, ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಈ ಹಾಮ್ ಪಾಪಡ್ಗೆ ನಾನಿಲ್ಲಿ 3 ಮಾವಿನ ಹಣ್ಣು ತೊಗೊಂಡಿದ್ದೀನಿ. 3 ಮಾವಿನ ಹಣ್ಣು ತೊಗೊಂಡು ಇದು ನೀಟಾಗಿ ವಾಶ್ ಮಾಡಿ ಇದರಲ್ಲಿರುವಂತಹ ತಿರುಳನ್ನೆಲ್ಲ ತೊಗೊತಾ ಇದ್ದೀನಿ. ನೀಟಾಗಿ ಹಣ್ಣನ್ನು ನೀಟಾಗಿ ತೆಕ್ಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು 3 ತೊಗೊಂಡಿದ್ದೀನಿ, ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಾನು ಯಾವ ರೀತಿ ಬರುತ್ತೆ ಅಂತ ನನಗೆ ಗೊತ್ತಾಗಬೇಕು. ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೇ ಮಾಡ್ತಾ ಇದ್ದೀನಿ. ನಾನು ಮಾಡಿದ ನಂತರ ಅದು ಹೇಗೆ ಬಂತು ಹೇಗೆ ಅಂತೆಲ್ಲ ತಿಳಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು, ಯಾಕಂತಂದರೆ ಇದು ಆಗಲೇ ಮಾಡಿ ಸುಮಾರು ಒಂದು 3 ಡೇಸ್ ಆಗಿದೆ, ಕಂಪ್ಲೀಟ್ ಆಗಿದೆ. 3 ಡೇಸ್ ಕಂಪ್ಲೀಟ್ ಆಗಿದ ನಂತರ ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಯಾಕಂದರೆ ಅದು ನಾನು ಟೇಸ್ಟ್ ಮಾಡಿ ನಂಗೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ನಾನು ನಿಮಗೆ ಶೇರ್ ಮಾಡುವಂಥದ್ದು. ತುಂಬ ಚೆನ್ನಾಗಿ ಬಂದಿತ್ತು ಆಮ್ ಪಾಪಡು, ತುಂಬ ಡಿಫ್ರೆಂಟಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ, ಈ ಥರ ನಾನು ತಿರುಳೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ. ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು, ಎಲ್ಲೂ ಆ ಪಲ್ಪ್ಸ್ ಇರಬಾರ್ದು, ಆ ಥರ ಫುಲ್ಲು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನಂತರ ಸ್ಟೌ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ನಾನು ರುಬ್ಬಿರುವಂತಹ ಈ ಹಾಮ್ ಏನಿದೆ ಏನು ಮಾವಿನ ಹಣ್ಣಿನ ಪಲ್ಪ್ ಏನಿದೆ ಇದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಾರ್ದು, ಜಾರ್ನ ಸ್ವಲ್ಪ ಕ್ಲೀನ್ ಮಾಡಿ ಒಂದು 1/2 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಬೇಕಾಗತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು, ಇದು ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಕೂಡ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇದು ಒಂದು 2-3 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. ನೋಡಿ, ಈ ಥರ ಚೆನ್ನಾಗಿ ಅವಾಗವಾಗ ಕೈ ಆಡಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಇದನ್ನು ವರ್ಷ ಪೂರ್ತಿ ಇಟ್ಕೊಂಡು ನಾವು ತಿನ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರಂತೂ ಇಡೀ ವರ್ಷ ತುಂಬ ಫ್ರೆಶಾಗಿ ನಾವು ಮಾವಿನ ಹಣ್ಣು ತಿನ್ನಬೇಕು ಅಂತ ಯಾವಾಗೆಲ್ಲ ಅನಿಸುತ್ತೋ ಆವಾಗ ಈ ಆಮ್ ಪಾಪಡನ್ನ ತಿನ್ಬೋದು. ನೋಡಿ, ಇವಾಗ 2-3 ನಿಮಿಷ ಆಗಿದ ನಂತರ ನಾನಿಲ್ಲಿ ಒಂದು 3-4 ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನೀವು ಸಕ್ಕರೆನ ಮಾವಿನ ಹಣ್ಣು ಸ್ವೀಟ್ ಏನಿದೆ ಅದನ್ನು ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ. ಕೆಲವೊಂದು ಮಾವಿನ ಹಣ್ಣು ಸ್ವಲ್ಪ ಸಪ್ಪೆ ಇರುತ್ತೆ ಅಥವಾ ಹುಳಿ ಇರ್ಬೋದು, ಅದನ್ನು ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ಸಕ್ಕರೆನ. ಸಕ್ಕರೆ ಸೇರಿಸ್ಕೊಂಡು ಸ್ವಲ್ಪ ಕುದಿಸ್ಕೊಬೇಕು, ಅದು ಸ್ವಲ್ಪ ಪಾಕದ ರೀತಿ ಆಗಬೇಕು, ಮತ್ತು ಸೈಡ್ಸಲ್ಲೆಲ್ಲ ಗಟ್ಟಿ ಬಂದಿದೆ ಅಂದಾಗ ನಾವು ಸ್ಟೌನ ಆಫ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ, ಎಡ್ಜಸ್ಸಲ್ಲೆಲ್ಲ ನೀಟಾಗಿ
ಸ್ಪ್ಯಾಚುಲಾದಿಂದ ತೆಕ್ಕೊಂಡು ಎಡ್ಜಸ್ಸಲ್ಲಿ ಅಲ್ಲಿ ಅಂಟ್ಕೊಂಡಿರುವಂತಹ ಆ ಪಲ್ಪ್ಸ್ನೆಲ್ಲ ತೆಕ್ಕೊಂಡು ನೀಟಾಗಿ ಬೇಯಿಸ್ಕೊಬೇಕು. ನಂತರ ಇಲ್ಲಿ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಇದು ಕಂಪ್ಲೀಟಾಗಿ ಇವಾಗ ರೆಡಿ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ ತೊಗೊಂಡು ಪ್ಲೇಟ್ಗೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಹಾಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ನೀಟಾಗಿ ಇದನ್ನು ಗ್ರೀಸಿಂಗ್ ಮಾಡ್ಕೋಬೇಕು. ಗ್ರೀಸಿಂಗ್ ಮಾಡ್ಕೊಳ್ಳಿಲ್ಲ ಅಂದರೆ ಇದು ಹಪ್ಪಳ ಬರೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನು ನೀಟಾಗಿ ತುಪ್ಪ ಎಲ್ಲ ಪ್ಲೇಟ್ಗೆ ನೀಟಾಗಿ ಹಚ್ಕೊಬೇಕಾಗುತ್ತೆ. ಹಚ್ಕೊಂಡಿದ್ದ ನಂತರ ನಾವು ಇವಾಗ ರೆಡಿ ಮಾಡಿಟ್ಟಿರುವಂತಹ ಮ್ಯಾಂಗೋ ಪಲ್ಪ್ದೇನಿದೆ ಅದನ್ನು ಹಾಕ್ಕೊಂಡು ನೀಟಾಗಿ ಪ್ಲೇಟ್ಗೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾವು ಸ್ಪ್ರೆಡ್ ಮಾಡ್ಕೊಬೇಕು. ಈ ಥರ ಏನಾದರೂ ಆಗ್ತಿಲ್ಲ ಅಂತಂದಾಗ ನೀವು ಸ್ಪ್ಯಾಚುಲಾ ಸಹಾಯದಿಂದನೇ ಕೂಡ ನೀವು ಸ್ಪ್ರೆಡ್ ಮಾಡ್ಕೋಬೋದು. ನೋಡಿ, ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದನ್ನು ಸ್ಪ್ರೆಡ್ ಮಾಡಿ ಇದ್ರ ಮೇಲೊಂದು ಬಟ್ಟೆನ ಮುಚ್ಚಿ ನೀವು ಒಂದು 2-3 ದಿವಸ ನೀವು ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಸ್ವಲ್ಪ ಬಿಸಿಲಲ್ಲಿಡಿ. ನಂತರ ನೀವು ರಾತ್ರಿ ಮನೆ ಒಳಗಡೆ ಎತ್ಕೊಂಬರ್ಬೋದು. ಯಾಕಂದರೆ ಇವಾಗ ರೈನಿ ಸೀಸನ್ ಆಗಿರೋದ್ರಿಂದ ಮಳೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ನೀವು ನೀಟಾಗಿ ಒಣಗಿಸ್ಕೊಳ್ಳಿ. ಅಥವಾ ಮನೆ ಒಳಗಡೆ ಬಿಸಿಲು ಬರ್ತಿದೆ ಅಂತಂದಾಗ ಮನೆ ಒಳಗಡೆ ಅಥವಾ ಡೈನಿಂಗ್ ಟೇಬಲ್ ಮೇಲೆ ಅಲ್ಲೆಲ್ಲಾದ್ರೂ ಇಟ್ಟು ಕೂಡ ನೀವು ಒಣಗಿಸ್ಬೋದು. ನೀವು ಇದಕ್ಕೆ ಮೇಲ್ಗಡೆ ಒಂದು ಬಟ್ಟೆ ಅಂತೂ ಕವರ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಈಗ ವಿಪರೀತ ಧೂಳು ಇದೆಲ್ಲ ಬಂದು ಅದರ ಮೇಲೆ ಬಿದ್ದು ಅದು ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಒಂದು ಮೇಲ್ಗಡೆ ಒಂದು ಬಟ್ಟೆನ ಕವರ್ ಮಾಡಿ ನೀವು ಇದನ್ನು ಚೆನ್ನಾಗಿ ಒಣಗಿಸ್ಬೇಕಾಗತ್ತೆ. ಇವಾಗ ನೋಡಿ, 3 ಡೇಸ್ ಇದು ಒಣಗಿಸಿದಾಗಿದೆ. ಒಣಗಿದ ನಂತರ ಇದು ಈ ಥರ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಒಂದು ಟೆಕ್ಸ್ಚರ್ ಬಂದಿದೆ, ಶೈನಿ ಶೈನಿಯಾಗಿತ್ತು ಟೆಕ್ಸ್ಚರು. ಇದು ನೋಡಿ, ಸ್ವಲ್ಪನೂ ಕೂಡ ಕೈಗೂ ಕೂಡ ಅಂಟ್ತಾ ಇಲ್ಲ. ಇದೊಂದು ಸ್ಪೂನು ಅಥವಾ ಚಾಕು ಸಹಾಯದಿಂದ ಸ್ವಲ್ಪ ಎಡ್ಜಸ್ಟ್ನ ಬಿಡಿಸ್ಕೊಂಡ್ರೆ ಈ ಥರ ನೀಟಾಗಿ ಬರುತ್ತೆ. ನಿಮಗೆ ಈ ಥರ ಬಿಡಿಸೋದು ಸ್ವಲ್ಪ ಕಷ್ಟ ಆಯಿತು ಅಂತ ಅನ್ಸಿದ್ರೆ ನೀವು ಇದನ್ನು ಕಟ್ ಮಾಡಿಕೊಂಡು ಕೂಡ ನೀಟಾಗಿ ತೆಕ್ಕೊಬೋದು. ನೋಡಿ, ನನಗೆ ಇವಾಗ ಇದು ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ನಾನು ಬಿಸಿಲಲ್ಲಿ ತಂದ ತಕ್ಷಣವೇ ಕಟ್ ಮಾಡೋಕ್ಕೆ ಹೋದೆ. ನೀವು ಆ ಥರ ಮಾಡ್ಕೊಂಬಿಡಿ, ಬಿಸಿಲಿಂದ ತೆಗೆದು ಒಂದು ಸ್ವಲ್ಪ ಹೊತ್ತು ಹಾಗೆ ಇಡಿ, ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಆವಾಗ ಕಟ್ ಮಾಡೋದಕ್ಕೆ ಮತ್ತು ತೆಗೆಯೋದಕ್ಕೆಲ್ಲ ಈಸಿ ಆಗುತ್ತೆ. ನಾವು ಬಿಸಿಲಿಂದ ತಂದ ತಕ್ಷಣ ತೆಗೆದ್ರೆ ಸ್ವಲ್ಪ ತೆಗೆಯೋದಕ್ಕೆ ಕಟ್ಟಾದಂಗೆ ಅನಿಸುತ್ತೆ. ನೋಡಿ, ನಾನಿಲ್ಲಿ ಕಟ್ ಮಾಡಿ ಎಡ್ಜಸ್ ಎಲ್ಲ ತೆಕ್ಕೊಂಬಿಟ್ಟೆ. ಈಗ ಒಂದು ಸ್ಕ್ವೇರ್ ಶೇಪಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ ಅಂತ. ಈ ಥರ ಒಂದು 4 ಲೈನ್ಸಿಂದ ಕಟ್ ಮಾಡಿಕೊಂಡು ನೋಡಿ, ಈ ಥರ ಕಟ್ ಮಾಡಿಕೊಂಡು ಇದನ್ನು ನೀಟಾಗಿ ಇವಾಗ ತೆಕ್ಕೊಬೋದು. ದೆನ್ ಅಂಟ್ಕೊಳ್ಳೋದೆಲ್ಲ ತುಂಬ ಈಸಿಯಾಗಿ ತೆಗಿಬೋದು. ಸ್ಪೂನ್ ಅಥವಾ ಚಾಕು ಸಹಾಯದಿಂದ ತುಂಬ ಈಸಿಯಾಗೇ ತೆಗಿಬೋದು ಅಂತಲೇ ಹೇಳ್ಬೋದು. ಮಾವಿನ ಹಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ತುಂಬ ಇಷ್ಟ. ನಮಗಂತೂ ನಮ್ಮ ಮನೇಲಂತೂ ಮಾವಿನ ಹಣ್ಣಂದರೆ ತುಂಬ ಅಂದರೆ ತುಂಬ ಇಷ್ಟಪಡ್ತೀವಿ. ಆದರೆ ವರ್ಷ ಪೂರ್ತಿ ನಾವು ಮಾವಿನ ಹಣ್ಣು ತಿನ್ನೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ನಿಮ್ಮೇನೋ ಹೊರಗಡೆಯಿಂದ ತಂದಿದ್ದಂತಹ ಮ್ಯಾಂಗೋ ಜ್ಯೂಸ್ ಕುಡ್ಕೋಬೋದೇ ಹೊರತು ವರ್ಷ ಪೂರ್ತಿ ಮಾವಿನ ಹಣ್ಣು ತಿನ್ನೋದಕ್ಕಂತೂ ಚಾನ್ಸ್ ಇಲ್ಲ. ಹಾಗಾಗಿ ನಾವು ಈ ಥರ ಆಮ್ ಪಾಪಡ್ ಮಾಡಿಟ್ಕೊಂಡ್ರೆ ನಾವು ಮಾವಿನ ಹಣ್ಣು ತಿನ್ನಬೇಕು ಅಂತ ಅನ್ನಿಸ್ದಾಗೆಲ್ಲ ನಾವು ಈ ಪಾಪಡನ್ನ ತಿನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಆಮ್ ಪಾಪಡು. ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಈ ಥರ ಎಲ್ಲನೂ ಕೂಡ ತುಂಬ ಈಸಿಯಾಗಿ ಬರುತ್ತೆ, ಸ್ವಲ್ಪನೂ ಕೂಡ ಕಚ್ಕೊಳ್ಳೋದಿಲ್ಲ. ಸ್ವಲ್ಪ ಏನಾದರೂ ಚಾಕು ಅದರಿಂದ ಏನಾದರೂ ಸ್ವಲ್ಪ ಹಿಂಗೆ ಅಡ್ಜಸ್ಟ್ ಬಿಡಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಕಚ್ಕೊಂಡು ಅದು ಆಳಾಯಿತು ಅನ್ನೋ ಥರ ಏನೂ ಆಗೋದಿಲ್ಲ. ನೋಡಿ, ಈ ಥರ ಕಟ್ ಮಾಡಿಕೊಂಡ್ರೆ ಸೂಪರಾಗಿರುವಂತಹ ಆಮ್ ಪಾಪಡ್ ರೆಡಿ ಆಗುತ್ತೆ. ಮಕ್ಕಳಿಗೆ, ದೊಡ್ಡವ್ರಿಗೆ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಇದರಲ್ಲೇ ಇನ್ನೂ ಒಂದು ರೆಸಿಪಿ ಇದರಲ್ಲೇ ಇನ್ನೊಂದು ಬೇರೆ ಟೇಸ್ಟ್ ಮಾಡ್ಬೋದು. ಅದನ್ನು ನಾನು ನಿಮ್ಗೆ ಇನ್ನೊಂದ್ಸಲ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ಎಲ್ಲನೂ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಏರ್ ಟೈಟ್ ಕಂಟೈನರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು. ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು, ತುಂಬ ದಿವಸಗಳ ಕಾಲನ ಇಟ್ಕೋಬೋದು. ಇವಾಗ ಹೊರಗಡೆ ಇಡೋದಕ್ಕಿಂತ ಫ್ರಿಡ್ಜಲ್ಲಿ ಇಡೋದೇ ಬೆಟರ್ ಅಂತ ಅನಿಸುತ್ತೆ. ಅವಾಗ ನಮಗೆ ಯಾವಾಗ ಮ್ಯಾಂಗೋ ತಿನ್ನಬೇಕು ಅವಾಗೆಲ್ಲ ತಿನ್ಬೋದು. ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೇಮ್ ಮ್ಯಾಂಗೋ ತಿಂದಂಗೆ, ಡ್ರೈ ಮ್ಯಾಂಗೋ ತಿಂದಂಗೆ ಅನಿಸುತ್ತೆ. ಅಂದರೆ ಅಥವಾ ಮ್ಯಾಂಗೋ ಕ್ಯಾಂಡಿ ಥರನೂ ಇದು ಫೀಲ್ ಆಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಈ ಟೆಕ್ಸ್ಚರು ಅಷ್ಟೇ ತುಂಬ ಶೈನಿಂಗಾಗಿ ಬರುತ್ತೆ. ನೀವು ಸಕ್ಕರೆನ ಹಾಕಿ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ರೆ ಆ ಶೈನಿನೆಸ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ನೋಡೋದಕ್ಕೇ ಏನೋ ಒಂಥರ ಖುಷಿ ಅನಿಸುತ್ತೆ. ಒಂಥರ ಡಿಫ್ರೆಂಟಾಗಿರುವಂತಹ ಪಾಪಡ್ ಅಂತಲೇ ಹೇಳ್ಬೋದು. ಆಮ್ ಪಾಪಡ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೋಡಿ, ನಾನು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದ ನಂತರ ಈ ಎಡ್ಜಸ್ ಎಲ್ಲ ಕಟ್ ಮಾಡಿದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದು ಆಮ್ ಪಾಪಡು. ನಾನು ಎಡ್ಜಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನೆಲ್ಲ ಹಾಗೆ ಸುತ್ತಿ ಇಟ್ಕೊತಾ ಇದ್ದೀನಿ. ನೋಡಿ, ಆ ಎಡ್ಜಸ್ ಎಲ್ಲ ಸುಮ್ಮನೆ ಅದನ್ನು ವೇಸ್ಟ್ ಮಾಡೋ ಬದಲು ಈ ಥರ ಸುತ್ತಿ ಕೂಡ ನಾವು ಇದನ್ನು ತಿನ್ನೋದಕ್ಕೆ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ.
ನೀವು ಬಿಸಿಲಿತ ತೆಗೆದು ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಬಿಡಿ ಮನೆ ಒಳಗಡೆ ತಂದು, ಫುಲ್ಲು ತಣ್ಣಗಾಗಲಿ ಅದು. ಈಗಂತೂ ತುಂಬ ಬಿಸಿಲಿದೆ, ಎಷ್ಟು ಈ ತಟ್ಟೆನೇ ಎಷ್ಟು ಬಿಸಿಯಾಗಿತ್ತು ಅಂದರೆ ತುಂಬ ಬಿಸಿ ಆಗಿಬಿಟ್ಟಿತ್ತು. ಹಾಗಾಗಿ ಅದೊಂದು ಸ್ವಲ್ಪ ಏನನ್ಬೋದು ಅದು ಕ್ರಿಸ್ಪಿನೆಸ್ ಜಾಸ್ತಿ ಆಗಿಬಿಟ್ಟಿತ್ತು. ಅದು ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಟ್ಟರೆ ಸ್ವಲ್ಪ ಸಾಫ್ಟ್ ಆಗುತ್ತೆ, ಅದನ್ನು ನಾವು ಚೆನ್ನಾಗಿ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಆಮ್ ಪಾಪಡು. ಮಕ್ಕಳಿಗೆಲ್ಲ ಖಂಡಿತ ಮಾಡಿಕೊಡಿ, ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ಇವತ್ತಿನ ರೆಸಿಪಿ ಮತ್ತು ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಅವಾಗ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ವೀಡಿಯೋನ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತು ನಾನು ಹೋಗಿ ಬರಲಾ. ಬಾಯ್.